ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿ ಅವಲಕ್ಕಿನ ಮಾಡ್ಕೋತಾನೆ ಇರ್ತೀವಿ ಇದೇನು ಹೊಸ್ದಲ್ವಲ್ಲ ಅಂತ ನೀವು ಅಂದ್ಕೋತಾ ಇರ್ಬೋದು ನಾನು ಇವತ್ತು ಅವಲಕ್ಕಿನ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ಇದು ತುಂಬ ನ್ಯೂಟ್ರಿಷಸ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಸುಮಾರು ಒಂದು ಆರೇಳು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೀಡಿಯಮ್ ಈರುಳ್ಳಿ ಒಂದೆರಡು ಮೀಡಿಯಮ್ ಟೊಮ್ಯಾಟೊ ನಿಂಬ ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಆಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಅವಲಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಬ್ಲ್ಯಾಂಡ್ ಅನಿಸಲ್ಲ ಹಾಗೆ ಈರುಳ್ಳಿ ಸಹ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗೇ ಅವಲಕ್ಕಿ ತುಂಬ ನ್ಯೂಟ್ರಿಷಸ್ ಆಗುತ್ತೆ ಮತ್ತು ನಾವು ವೆಯ್ಟ್ ಲಾಸ್ ಜರ್ನಿನಲ್ಲೂ ಕೂಡ ಈ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ಒಂದು ಎರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಂಡು ನೆನೆ ಹಾಕಿಲ್ಲ ಹಾಗೆ ಬಸ್ದಿಟ್ಕೊಂಡಿದ್ದೀನಿ ನೀವು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿನ ಬಳಸ್ಕೋಬೋದು ನಾನಿಲ್ಲಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಈ ಬೇಳೆಗಳೆಲ್ಲ ಸ್ವಲ್ಪ ಎಲ್ಲೋ ಟರ್ನ್ ಆಗೋಷ್ಟು ಫ್ರೈ ಆಗಲಿ ಸ್ಟವ್ ಊರಿನ ಲೋ ಆಗಿಟ್ಕೊಳ್ಳಿ ಇಲ್ಲಾಂದರೆ ಬೇಳೆಗಳೆಲ್ಲ ಸೀದೋಗುತ್ತೆ ಈಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಕೂಡ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ ಆವಾಗ ಒಳ್ಳೆ ಫ್ಲೇವರ್ ಬಿಟ್ಕೊಳುತ್ತೆ ಹಸಿಮೆಣಸಿನ್ಕಾಯ್ದು ಹಾಗೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಹ ಚೆನ್ನಾಗೆ ಮಾಗಲಿ ಎಣ್ಣೆನಲ್ಲೆನೆ ಚೆನ್ನಾಗೆ ಬೇಯ ಬೇಯಬೇಕು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಒಂದೇ ಒಂದು ಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಈ ರೆಸಿಪಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಜರ್ನಿನಲ್ಲೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಪೋಹಾ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ತುಂಬ ನ್ಯೂಟ್ರಿಷಸ್ಸು ಹಾಗಾಗಿ ಇದು ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಕ್ವಿಕ್ಕಾಗೂ ಕೂಡ ನಿಮಗೆ ರೆಡಿ ಆಗುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ನಾನಿವಾಗ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಸಬ್ಸಿಗೆ ಸೊಪ್ಪು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗಿರೋ ಕ್ವಾಂಟಿಟಿನಲ್ಲಿ ಕಾಲು ಭಾಗ ಆಗೋಷ್ಟು ಬೆಂದೋಗುತ್ತೆ ಅದು ಅಷ್ಟು ಬೇಯ್ಲಿ ಈ ರೀತಿ ಸೊಪ್ಪುಗಳನ್ನೆಲ್ಲ ಆ್ಯಡ್ ಮಾಡಿ ತರಕಾರಿ ಆ್ಯಡ್ ಮಾಡಿ ನಾವು ಈಗ ನೋಡಿ ಸೊಪ್ಪು ಮುಕ್ಕಾಲು ಬೆಂದಿದೆ ಈಗ ನಾನು ಟೊಮ್ಯಾಟೊ ಹಾಕ್ಕೋತೀನಿ ಟೊಮ್ಯಾಟೊ ಸಹ ಚೆನ್ನಾಗೆ ಬೇಯಲಿ ಈ ರೀತಿ ಆ್ಯಡ್ ಮಾಡೋದ್ರಿಂದ ಮಕ್ಕಳು ಎಲ್ಲರೂ ಸಹ ತಿಂತಾರೆ ಅವ್ರಿಗೆ ಹೆಲ್ದಿ ಫುಡ್ ಕೊಟ್ಟಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗಿರುತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಇದಷ್ಟು ಚೆನ್ನಾಗೆ ಫ್ರೈ ಆಗಲಿ ಸುಮಾರು ಮೀಡಿಯಮ್ ಊರಿನಲ್ಲೇ ಇರಲಿ ಸುಮಾರು ಒಂದು ಐದು ನಿಮಿಷ ಆಗುತ್ತೆ ಇದಷ್ಟು ಫ್ರೈ ಆಗೋ ಅಷ್ಟರಲ್ಲಿ ಸೊ ನೋಡಿ ಇಷ್ಟು ಚೆನ್ನಾಗೆ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನಾವು ಅದಕ್ಕೆ ಅವಲಕ್ಕಿನ ಹಾಕ್ಕೊಳ್ಳೋಣ ಇದಕ್ಕೆ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ಮಾತ್ರ ಬಳಸ್ಕೊಳ್ಳಿ ಪೇಪರ್ ಅವಲಕ್ಕಿ ಸೂಟ್ ಆಗೋದಿಲ್ಲ ನೀವು ಗಟ್ಟಿ ಅವಲಕ್ಕಿ ಬಳಸ್ತಾ ಇದ್ದರೆ ಒಂದು ಎರಡೇ ಎರಡು ನಿಮಿಷಗಳ ಕಾಲ ನೆನೆಯಾಕಿಡಿ ಮೀಡಿಯಂ ಅವಲಕ್ಕಿ ನೆನೆಸೋ ಅಷ್ಟು ಅವಶ್ಯಕತೆ ಇಲ್ಲ ತೊಳೆದು ಬಸ್ದಿಟ್ಕೊಂಡ್ರೆ ಸಾಕು ಈ ರೀತಿ ಉದ್ರುದ್ರಾಗಿದ್ದರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ನೀವು ಒಮ್ಮೆ ಈ ರೀತಿ ಅವಲಕ್ಕಿನ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾನೀಗ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದು ನಿಮಗೆ ಹೆಚ್ಚೇನೂ ಸಮಯ ಹಿಡಿಯೋದಿಲ್ಲ ಸುಮಾ ಹತ್ತು ನಿಮಿಷದಲ್ಲಿ ಅವಲಕ್ಕಿ ನಿಮಗೆ ರೆಡಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೋವ್ ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಹೀಗೆ ಮತ್ತಷ್ಟು ನಾವು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾಯಿರ್ತೀವಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಅದು ಸಣ್ಣ ಊರಿನಲ್ಲೇ ಇರಲಿ ಮುಚ್ಚಿಟ್ಟಾಗ ಮೇಲೆ ನಿಂಬೆ ರಸ ಅರ್ಧ ಒಳಕೆ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕಿರೋದ್ರಿಂದ ಅರ್ಧ ಹಣ್ಣು ಆದರೆ ಸಾಕಾಗತ್ತೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ತಿ ಮತ್ತು ಟೇಸ್ಟಿಯಾಗಿ ಕ್ವಿಕ್ಕಾಗೆ ಅವಲಕ್ಕಿ ತಿನ್ನೋದಕ್ಕೆ ರೆಡಿ ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಧನ್ಯವಾದಗಳು